ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಫಯಾಜ್ನ ಗಲ್ಲಿಗೇರಿಸಬೇಕು, ಕೊಚ್ಚೆ ಹಾಕಬೇಕು, ಇಲ್ಲ ಅಥವಾ ಇದಕ್ಕೆ ನ್ಯಾಯ ಕೊಡಿಸದೇ ಇದ್ದರೆ ಕರ್ನಾಟಕದ ಸಿ ಎಂ ರಾಜೀನಾಮೆ ಕೊಡಲಿ, ಅಥವಾ ಈ ಕೇಸನ್ನು CBIಗೆ ಒಪ್ಪಿಸಿಬಿಡಿ, ಆತ ಕೊಲೆಗಾರ ಅಲ್ಲ, ಭಯೋತ್ಪಾದಕ. ಈ ರೀತಿಯ ಅನೇಕ ಮಾತುಗಳು ಕರ್ನಾಟಕ ರಾಜ್ಯದಲ್ಲಿ ಸದ್ಯ ಕೇಳಿ ಬರ್ತಾ ಇದೆ, ಸದ್ದು ಮಾಡ್ತಾ ಇದೆ. ಒಂದು ಕಡೆ ಫಯಾಜ್ನ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇರತಕ್ಕಂಥದ್ದು, BJP ರಾಜ್ಯಾಧ್ಯಕ್ಷ ನಾಳೆ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ಜೊತೆಗೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದರ ಜೊತೆಗೆ ಇದರ ನಡುವೆ ಬಹಳಷ್ಟು ಜನರಿಗೆ ಕುತೂಹಲ ಮೂಡಿಸುವ ವಿಚಾರವೇನೆಂದರೆ, ಮಸೀದಿಗಳಲ್ಲಿ ಮುಸ್ಲಿಮರ ಮುಖಂಡರ ಸಭೆಗಳಲ್ಲಿ ಇನ್ನು ಮುಂದೆ ಮನುಷ್ಯತ್ವದ ಪಾಠವನ್ನು ಮಾಡಲಾಗುತ್ತಂತೆ, ಯುವಕರಿಗೆ ಕಿವಿ ಮಾತನ್ನು ಹೇಳಲಾಗುತ್ತಂತೆ. ಬಹಳಷ್ಟು ಈ ವಿಷಯ ನಿಮಗೆಲ್ರಿಗೂ ಕೂಡ ವಿಶೇಷ ಅನ್ನಿಸ್ತಾ ಇದೆ. ಹಾಗಾದರೆ ಇನ್ನು ಮುಂದೆ ಫಯಾಜ್ನಂಥವ್ರು ಬದಲಾಗಿಬಿಡ್ತಾರ? ಫಯಾಜ್ನಂಥ ಹುಡುಗರು ಇನ್ನು ಮುಂದೆ ಈ ರೀತಿಯ ಕೃತ್ಯಗಳನ್ನು ಇನ್ನು ಮುಂದೆ ಎಸೆಯೋದೇ ಇಲ್ಲ, ಎಸಗದೇ ಇಲ್ವಾ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೇ ಮುಸ್ಲಿಮರ ಅಂಜುಮಾನ್ ಸಂಸ್ಥೆ ಈಗ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ, ಯಾವ ಮುಸ್ಲಿಂ ವಕೀಲರೂ ಕೂಡ ಫಯಾಜ್ನ ಕೇಸ್ನ ತಗೋಬಾರ್ದು ಅಂತ, ಫಯಾಜ್ ಪರವಾಗಿ ನಿಲ್ಲಬಾರ್ದು ಅಂತ. ಒಂದಿಷ್ಟು ಕಡೆ ಈಗ ನೇಹಾ ಹಿರೇಮಠ್ರವರ ಪರವಾಗಿ ಅವರ ಸಪೋರ್ಟ್ ಮಾಡ್ತಾ ಇದ್ವಿ, ಅವರ ಬೆಂಬಲಕ್ಕಿದ್ದೀವಿ ಅಂತ ಮುಸ್ಲಿಂ ಸಮುದಾಯಗಳು ಮಾತನಾಡ್ತಾ ಇರತಕ್ಕಂಥದ್ದು. ಇದರ ಬೆನ್ನಲ್ಲೇ ಯಾವಾಗ ಈ ಮಸೀದಿಗಳಲ್ಲಿ ಯುವಕರಿಗೆ ಪಾಠವನ್ನು ಹೇಳ್ಕೊಡೋದು ಅಥವಾ ಬಂದಿರತಕ್ಕಂಥ ಮುಸಲ್ಮಾನ್ ಧರ್ಮದ ತಂದೆ ತಾಯಿಗಳು ಏನಿದ್ದಾರೆ ಅವರಿಗೂ ಕೂಡ ಪಾಠವನ್ನು ಹೇಳ್ಕೊಡೋದು, ಸಭೆಗಳಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಇಡಿ, ನಿಮ್ಮ ಮಕ್ಕಳ ಬೆಳವಣಿಗೆಗಳ ಬಗ್ಗೆ, ಅವ್ರು ಹೋಗೋ ಜಾಗಗಳ ಬಗ್ಗೆ, ಅವರ ಹವ್ಯಾಸಗಳ ಬಗ್ಗೆ, ಅಭಿರುಚಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರ್ರಿ, ಇನ್ನು ಮುಂದೆ ಈ ರೀತಿಯ ಯಾವುದೇ ಘಟನೆಗಳು ನಡೆಯೋ ಹಾಗಿಲ್ಲ ಅಂತ. ಜೊತೆಗೆ ಅವರು ಸೇವಿಸ್ತಾ ಇರತಕ್ಕಂಥ ಗಾಂಜಾ, ಸಿಗರೇಟು, ಅಫೀಮು, ನಶೆಯ ಅಮಲುಗಳಲ್ಲಿ ತೇಲ್ತಾ ಇದ್ದರೆ ಅವ್ರ ಬಗ್ಗೆಯೂ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂದರೆ ಭಾರತ ಸರ್ವಧರ್ಮ ಸಮನ್ವಯದ ರಾಷ್ಟ್ರ, ಇಲ್ಲಿ ಈ ಥರದ ಘಟನೆಗಳು ಮರುಕಳಿಸಬಾರ್ದು. ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಇನ್ನು ಮುಂದೆ ನಮ್ಮ ನಮ್ಮ ನಡುವೆಯೇ ಹಿಂದೂ ಮುಸಲ್ಮಾನ ಅನ್ನೋ ಬಿರುಕು ಮೂಡಬಾರ್ದು ಅಂತ ಇದೇ ಮುಸಲ್ಮಾನ್ ಮುಖಂಡರುಗಳು ಈಗ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇರತಕ್ಕಂಥದ್ದು. ಇದು ಒಂದು ಕಡೆ ಎಲ್ಲರನ್ನೂ ಕುತೂಹಲ ಕೇಳಿಸಿರ್ತಕ್ಕಂಥದ್ದು, ಬಟ್ ಇದು ಎಷ್ಟರ ಮಟ್ಟಿಗೆ ಜಾರಿಯಾಗುತ್ತೆ, ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಇದು ಪ್ರಭಾವ ಬೀರುತ್ತಾ ಅನ್ನೋದು ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಬಟ್ ಆದರೆ ಮನುಷ್ಯತ್ವದ ಪಾಠವನ್ನು ಇನ್ನು ಮುಂದೆ ಮುಸ್ಲಿಂ ಯುವಕರಿಗೆ ಹೇಳಿಕೊಡಲಾಗುತ್ತೆ ಅನ್ನೋ ಮುಸ್ಲಿಂ ಮುಖಂಡರ ಮಾತುಗಳು ಎಲ್ಲರ ಗಮನವನ್ನಂತರೂ ಸೆಳಿತಾ ಇದೆ. ಜೊತೆಗೆ ಯಾವ ಮುಸ್ಲಿಂ ವಕೀಲರು ಕೂಡ ಆ ಕೇಸನ್ನು ತೆಗೆದುಕೊಳ್ಳಬಾರ್ದು ಅಂತ ಏನಾದರೂ ನಿರ್ಧಾರ ಮಾಡಿದರೆ, ಅವರೆಲ್ಲರೂ ಕೂಡ ಆ ಥರದ ನಿರ್ಧಾರವನ್ನು ಮಾಡಿದರೆ, ಇಲ್ಲಿ ಡೆಫಿನೆಟ್ಲಿ ಫಯಾಜ್ನ ಕೇಸ್ ಅಂತರೂ ಮಕ್ಕಾಡೆ ಮಲಗೋದ್ರಲ್ಲಿ ಅನುಮಾನವೇ ಇಲ್ಲ. ಜೊತೆಗೆ ಇನ್ನೊಂದು ಕಡೆ ಈ ಕೇಸ್ನ ನೀವು ಸೀರಿಯಸ್ಸಾಗಿ ತೆಗೆದುಕೊಳ್ಳದೇ ಇದ್ದರೆ, ನೇಹಾ ಹಿರೇಮಠ್ರ ಪರವಾಗಿ ನ್ಯಾಯ ಸಿಗದೇ ಇದ್ದರೆ CM ರಾಜೀನಾಮೆ ಕೊಟ್ಟುಬಿಡಲಿ ಅನ್ನೋ ಮಾತುಗಳು ಕೂಡ ಒಂದು ಕಡೆ ಕೇಳಿಬರ್ತಾ ಇದೆ, ಅಥವಾ ಈ ಕೇಸನ್ನು CBIಗಾದರೂ ಒಪ್ಪಿಸ್ಬಿಡಿ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕರ್ನಾಟಕ ರಾಜ್ಯದ ಸಿನಿ ಕಲಾವಿದರು ಕೂಡ ಇದೇ ನೇಹಾ ಹಿರೇಮಠ್ ಪರವಾಗಿ ಟ್ವೀಟನ್ನು ಮಾಡ್ತಾ ಇರತಕ್ಕಂಥದ್ದು, ಮಾತನಾಡ್ತಾ ಇರತಕ್ಕಂಥದ್ದು, ಇನ್ನೊಂದಿಷ್ಟು ಇದಕ್ಕೆ ಹಿಂಬು ಕೊಡ್ತಾ ಇರತಕ್ಕಂಥದ್ದು, ಆನೆಯ ಬಲವನ್ನು ತುಂಬ್ತಾ ಇರತಕ್ಕಂಥದ್ದು. ಪ್ರಥಮ್ ನಟ ಪ್ರಥಮ್ ಆತನೇನು ಕೊಲೆಗಾರ ಅಲ್ಲ, ಭಯೋತ್ಪಾದಕ ಆತ ಅನ್ನೋ ಮಾತುಗಳು ಒಂದೆಡೆ, ಇನ್ನೊಂದಿಷ್ಟು ಜನರ ಗಮನವನ್ನು ಸೆಳೀತಾ ಇದೆ. ಅದೇನೇ ಇರಲಿ, ಮುಸ್ಲಿಂ ಮುಖಂಡರ ಈ ಒಂದು ನೀತಿ ಪಾಠಗಳು ಮಸೀದಿಗಳಲ್ಲಿ, ಸಭೆಗಳಲ್ಲಿ, ಇನ್ನು ಮುಂದೆ ಆ ಥರದ ಚರ್ಚೆಗಳು ನಡೆಯೋದು ಒಂದು ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿದ್ರೆ ಅದು ಎಲ್ರಿಗೂ ಕೂಡ ಸಫಲಕಾರಿ, ಅದು ಒಂದು ಒಳ್ಳೆ ಪಾಸಿಟಿವ್ ವೈಬೆ. ಬಟ್ ಆದರೆ ಈಗ ಸದ್ಯ ಕೇಳಿಬರ್ತಾ ಇರೋ ವಿಚಾರ, ಇನ್ನೊಂದು ಆಘಾತಕಾರಿ ವಿಚಾರ ಇದೇ ಫಯಾಜ್ನ ವಿಚಾರಣೆ ನಡೆಸುವ ವೇಳೆ ಅಧಿಕಾರಿಗಳಿಗೆ ಆತ ಕೊಟ್ಟಿರ್ತಕ್ಕಂಥ ಮಾಹಿತಿ. 18th ಅವಳು ಪರೀಕ್ಷೆ ಬರೀಲಿಕ್ಕೆ ಇದೇ BVB ಕಾಲೇಜಿಗೆ ಬಂದಿದ್ಲು, ನಾನು ಕಾಲೇಜಿಗೆ ಹೋಗಿದ್ದೆ, ಪರೀಕ್ಷೆ ಮುಗಿಯೋವರೆಗೂ ಕೂಡ ಕಾಯ್ದೆ, ಪರೀಕ್ಷೆ ಮುಗಿದ ಬಳಿಕ ಹೊರಗೆ ಬಂದಾಗ ಅವಳು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡಿದೆ, ಅವಳು ಮಾತನಾಡಲಿಲ್ಲ ಅಂದ್ಲು, ಅದಕ್ಕೆ ನಾನು ಚಾಕುವಿನಿಂದ 6 ಬಾರಿ ಚುಚ್ಚಿದೆ, ಅವಳಿಗಷ್ಟೇ ಚುಚ್ಚಿಲ್ಲ, ನನ್ನ ಕೈ ಬೆರಳುಗಳು ಕೂಡ ಗಾಯ ಆಗಿದೆ, ಕಾಲಿಗೂ ಗಾಯ ಆಗಿದೆ, ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಅವಳು ಮಾತಾಡಲ್ಲ ಅಂದ್ಲು, ಅದಕ್ಕೆ ನಾನು ಚುಚ್ಚಿ ಹಾಕಿದ್ದೇನೆ ಅಂತ ಇದೇ ಕಾರಾಗೃಹದ ಸಿಬ್ಬಂದಿಗೆ ಫಯಾಜ್ ಹೇಳಿದ್ದಾನಂತೆ. ಆತನ ಮಾತುಗಳು ಸ್ವಲ್ಪ ಆಘಾತಕಾರಿಯಾಗಿರ್ತಕ್ಕಂಥದ್ದು, ಬಟ್ ಎಷ್ಟು ಸಿಲಿಯಾಗಿ ಮಾತನಾಡ್ತಾ ಇದ್ದಾನೆ. ಜೊತೆಗೆ ಈ ಘಟನೆ ನಡೆಯೋದಕ್ಕಿಂತ ಮುಂಚೆ, ಈ ಹತ್ಯೆ ನಡೆಯೋದಕ್ಕಿಂತ ಮುಂಚೆ ಆತ ಕಾಲೇಜ್ ಬಿಟ್ಟಿದ್ದಂತೆ, ಮತ್ತು ಒಂದು ವಾರದ ಹಿಂದೆ ಕಾಲೇಜಿಗೂ ಕೂಡ ಹೋಗಿ ನೇಹಾಳನ್ನು ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ. ಮಾಡಿದ್ರೂ ಕೂಡ ಆಕೆ ನಿನ್ನ ಜೊತೆ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಅವಾಯ್ಡ್ ಮಾಡಿ
ಹೊರಟು ಹೋಗಿದ್ಲಂತೆ. ಅದೇ ಕೋಪಕ್ಕೆ ಅವನು ಏಪ್ರಿಲ್ 18 ಪರೀಕ್ಷೆ ಬರೀಲಿಕ್ಕೆ ಬಂದಾಗ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇದು ನಿಜಕ್ಕೂ ಸದ್ಯ ಆತನ ವಿಚಾರಣಾ ವೇಳೆಯಲ್ಲಿ ಆ ಅಧಿಕಾರಿಗಳಿಗೆ ಅವನು ಹಂಚಿಕೊಂಡಿರೋ ಮಾಹಿತಿ, ಸದ್ಯ ರಿವೀಲ್ ಆಗಿರ್ತಕ್ಕಂಥ ಮಾಹಿತಿಗಳು. ಬಟ್ ವಾಟ್ ಎವರ್ ಇಟ್ ಈಸ್, ಸದ್ಯ ಈ ಮುಸಲ್ಮಾನ್ ಯುವಕರಾಗಿರ್ಬೋದು ಅಥವಾ ಯಾವ ಸಮುದಾಯದವರಾಗಿರ್ಬೋದು, ಪರ್ಟಿಕ್ಯುಲರ್ಗೆ ಈ ಥರದ ಸಮುದಾಯಗಳು ಅಂತ ಹೇಳ್ತಾ ಇಲ್ಲ, ಅಲ್ಲಲ್ಲಿ ಒಂದಿಷ್ಟು ಗಾಂಜಾ ಕೇಂದ್ರಗಳಿದೆ, ಅಲ್ಲಲ್ಲಿ ಅಫೀಮ್ಗಳನ್ನು ಅಥವಾ ನಶಿ ಅಮಲಲ್ಲಿ ತೇಲೋ ಕೇಂದ್ರಗಳಿದ್ದಾವೆ. ಇದ್ರ ಮುಖಾಂತರ ಅವರು ತೆಗೆದುಕೊಳ್ಳೋ ಆಲೋಚನೆಗಳು, ಅವರು ತೆಗೆದುಕೊಳ್ಳೋ ಆ ಕ್ಷಣದ ನಿರ್ಧಾರಗಳು ಕೆಟ್ಟದಾಗಿರುತ್ತೆ, ಕ್ರೂರಕರ ಚಿಂತನೆ ಉಳ್ಳದಾಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಪೊಲೀಸ್ ಇಲಾಖೆಯ ಜೊತೆಗೆ ಆ ಒಂದು ಯುವಕರ ತಂದೆ ತಾಯಿಗಳಿಗೂ ಕೂಡ ಅವ್ರ ಮೇಲೆ ಗಮನವನ್ನು ಇರಿಸಬೇಕು ಅನ್ನೋ ಮಾತುಗಳು ಸ್ವಾಗತಾರ್ಹ. ಜೊತೆಗೆ ನಾಳೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ, ವ್ಯಾಪಕ ಆಕ್ರೋಶವೂ ಕೂಡ ರಾಜ್ಯಾದ್ಯಂತ ವ್ಯಕ್ತವಾಗಿರೋದ್ರ ಜೊತೆಗೆ ನಾಳೆಯ ಹೋರಾಟ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಂತರೂ ಖಂಡಿತ. ಜೊತೆಗೆ ಅದನ್ನು ಈಗಾಗಲೇ ರಾಜ್ಯದಲ್ಲಿ ಮಿತಿ ಮೀರ್ತಾ ಇರ್ತಕ್ಕಂಥ ಈ ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಈ ಹುಬ್ಬಳ್ಳಿ ವಿದ್ಯಾರ್ಥಿನಿಯ ನೇಹ ಹಿರೇಮಠ್ ಹತ್ಯೆ, ಹಾಗೂ ಹದಗೆಟ್ಟಿರ್ತಕ್ಕಂಥ ಈ ಒಂದು ಕಾನೂನು ಸುವ್ಯವಸ್ಥೆ ಏನಿದೆಯಲ್ಲ, ಇದರ ವಿರುದ್ಧವಾಗಿಯೇ ರಾಜ್ಯ BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಅಂತರೂ ನಾಳೆ ಆಗುತ್ತೆ. ಬಟ್ ಮಾಧ್ಯಮಗಳ ಮುಂದೆ ಅವರ ಪೋಷಕರ, ಫಯಾಜ್ನ ಪೋಷಕರು ಮಾತನಾಡ್ತಾ ಇರತಕ್ಕಂಥ ಮಾತುಗಳು, ಫಯಾಜ್ನ ತಾಯಿ ಮಾತನಾಡ್ತಾ ಇರತಕ್ಕಂಥ ಮಾತುಗಳು ಕೂಡ ಕೆಲವೊಬ್ಬರನ್ನು ಪ್ರಚೋದನೆ ಮಾಡ್ತಾ ಇದೆ. ಅದು ಏನಾಗುತ್ತೋ ಇನ್ನು ಕಾದು ನೋಡಬೇಕು. ಜೊತೆಗೆ ನಟರುಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ, ದರ್ಶನ್ ತೂಗುದೀಪ್ರವರು ರಿಯಾಕ್ಟ್ ಮಾಡಿದ್ದಾರೆ, ಪ್ರೀತಿಯ ಹೆಸರಲ್ಲಿ ಇಂಥ ಅಮಾನುಷಿಕರವಾದ ಕೃತ್ಯ ಮಾಡಿರೋರಿಗೆ ನ್ಯಾಯಾಂಗದ ಅನುಸಾರವಾಗಿ ತಕ್ಕ ಶಿಕ್ಷೆ ಆಗಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇನ್ನೂ ಬಾಳಬೇಕಾಗಿದ್ದಂಥ 23 ಹರಿಯದ ಹುಡುಗಿ ಆಕೆ, ಆ ಕುಟುಂಬಕ್ಕೂ ಅವರ ಆತ್ಮಕ್ಕೂ ಶಾಂತಿ ಕೋರಲಿ ಅಂತ ಒಂದು ಕಡೆ ಇದೇ ದರ್ಶನ್ ತೂಗುದೀಪ್ ಅವರು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಪ್ರತಿ ಕ್ಷಣ ಈ ಕೇಸ್ ಇನ್ನೊಂದು ಹಂತಕ್ಕೆ ತಿರುಗ್ತಾ ಇರತಕ್ಕಂಥದ್ದು. ನಾಳೆ ಏನಾದರೂ ಇದೇ ಮುಸ್ಲಿಂ ವಕೀಲರು ಈ ಕೇಸನ್ನು ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಮುಸ್ಲಿಂ ನಾಯಕರು ರಿಯಾಕ್ಟ್ ಮಾಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಕೆಲವೊಂದು ಕಡೆ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆ ರಾಜ್ಯದಲ್ಲಿ ಈ ಥರದ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳನ್ನ ವಿರೋಧಿಸಲಿಕ್ಕಾಗಿ ಒಂದು ಕಡೆ BJP ಹೋರಾಟಕ್ಕೆ ನಿಂತಿರ್ತಕ್ಕಂಥದ್ದು. ಯಾವುದೇ ಆಗಿರಲಿ, ಚುನಾವಣೆಯ ಗಡಿಬಿಡಿಯಲ್ಲಿ ನಾವು ಹೆಣ್ಣುಮಕ್ಕಳಿನ ಕ್ರೌರ್ಯ, ದೈವನಿಂದನೆ ಹಾಗೂ ರಾಷ್ಟ್ರಭಕ್ತರ ಮೇಲಿನ ಹಲ್ಲೆ ಪ್ರಕರಣಗಳನ್ನು ನಿರ್ಲಕ್ಷಿಸಿ ಸುಮ್ಮನೆ ಕೂರೋದಿಲ್ಲ ಅಂತ ಇದೇ BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ನಾವೆಲ್ಲರೂ ಕೂಡ ನಮ್ಮ ಪಾರ್ಟಿಯ ಸಿದ್ಧಾಂತಕ್ಕೆ ನಾವು ಬದ್ಧರಿದ್ದೇವೆ. ಆದ್ಯತೆ ಏನಿದ್ರು, ಧ್ಯೇಯ ಏನಿದ್ರು ಅದೇ ವಿಚಾರವಾಗಿ ಅದಕ್ಕೆ ಈ ಚುನಾವಣಾ ಕಾರ್ಯವನ್ನು ಬದಿಗಿರಿಸಿ ನಾಳೆ ಸೋಮವಾರ ಅಂದರೆ ಸೋಮವಾರದಂದು ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಒಂದು ಕಡೆ ಫಯಾಜ್ನ ಪರವಾಗಿ ಯಾರು ಕೇಸ್ ತೆಗೆದುಕೊಳ್ತಾರೆ ಅನ್ನೋ ಮಾತುಗಳು, ಇನ್ನೊಂದು ಕಡೆ ಈ ಹೋರಾಟದ ಹಂತ, ಈತನನ್ನು ಗಲ್ಲಿಗೆ ಏರಿಸ್ತಾರ ಅಥವಾ ಒಂದು ದೊಡ್ಡ ಮಟ್ಟದ ಶಿಕ್ಷೆ ಕೊಡ್ತಾರ ಅಥವಾ ಈ ಕೇಸ್ನ CBIಗೆ ಏನಾದರೂ ಒಪ್ಪಿಸ್ತಾರ ಅಥವಾ ಅವರಿಬ್ಬರ ನಡುವಿನ ಪ್ರೀತಿಯ ವಾಟ್ಸಪ್ ಚಾಟ್ಗಳು, ಫೋಟೋಸ್ಗಳು ವೈರಲ್ ಆಗ್ತಿರೋದ್ರ ಕಡೆ ಅವ್ರ ಪರವಾಗೂ ಮಾತನಾಡಿ ಕೇಸ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಎಲ್ಲದೂ ಕೂಡ ಕಾದು ನೋಡಬೇಕಾದ ಸಂಗತಿ. ಬಟ್ ಈ ಕೇಸ್ ಅಂತೂ ಡೆಫಿನೆಟ್ಲಿ ಈ ಒಂದು ಸೆನ್ಸೇಷ್ನಲ್ ಹೈ ವೋಲ್ಟೇಜ್ ಹುಬ್ಬಳ್ಳಿಯ ಘಟನೆ ರಾಜ್ಯದಲ್ಲಿ ಕಾನೂನಿನ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಪ್ರಭಾವ ಬೀರೋದರಲ್ಲಿ ಅನುಮಾನವೇ ಇಲ್ಲ. ನಾವೆಲ್ಲರೂ ಕಾದು ನೋಡೋಣ. ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಫಯಾಜ್ನಂಥವರು ನಿಜಕ್ಕೂ ಮಟ್ಟ ಹಾಕಲೇಬೇಕು ಅನ್ನೋದೇ ನಮ್ಮೆಲ್ಲರ ವಾದ.